ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋರ್ಮ ಗುರುಗಳೇ ದೇವರು ಯಾರಾದರ ಮೇಲೆ ಮನುಷ್ಯರ ಮೇಲೆ ಯಾವುದೋ ಒಂದು ನಿರ್ಧಾರದಿಂದ ಅಥವಾ ದೇವರು ಒಬ್ಬ ಮನುಷ್ಯನ ಮೇಲೆ ಮುನಿಸಿಕೊಂಡರೆ ಹೇಗೆ ಅದರಿಂದ ನಾವು ಪಾರಾಗಬೇಕು ಹಾಗೆ ದೇವರನ್ನು ನಾವು ಹೇಗೆ ಮೆಚ್ಚಿಸಿಕೊಳ್ಳಬೇಕು ಹಾಗೆ ದೇವರಿಗೆ ಏಕೆ ಹಲವಾರು ನಾ ನಾನಾ ರೂಪಗಳು ನಾನಾ ಹೆಸರುಗಳು ಶಿವನಿಗೆ ಹಲವಾರು ಹೆಸರುಗಳು ಪಾರ್ವತಿಗೆ ಹಲವಾರು ಹೆಸರುಗಳು ಲಕ್ಷ್ಮೀನಾರಾಯಣರಿಗೆ ಹಲವಾರು ಹೆಸರುಗಳು ಇದು ಹೇಗೆ ಮತ್ತು ಏಕೆ ಅಂತೂ ನನಗೆ ಸ್ವಲ್ಪ ತಿಳಿಸಿಕೊಡಬೇಕು ದಯವಿಟ್ಟು ಸಂಗನಬಸವ ಅವರು ನಿಮ್ಮ ಹೆಸರನ್ನು ನೀವು ನಿಮ್ಮ ಪ್ರಶ್ನೆಯ ಜೊತೆಗೆ ಹೇಳಿಲ್ಲ ಪಕ್ಕದಲ್ಲಿ ಒಂದು ಪುಟಾಣಿ ಸಂದೇಶವನ್ನು ಹಾಕಿ ನನ್ನ ಹೆಸರು ಸಂಗನ ಬಸವ ಅಂತ ಹೇಳಿದ್ದೀರಿ ಯಾಕೆ ಹಾಗೆ ಇದ್ದೀರಿ ನಾನು ಎಲ್ಲರಲ್ಲಿಯೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದಯಮಾಡಿ ದಯಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳುವ ಮುನ್ನ ನಿಮ್ಮ ಹೆಸರನ್ನು ಹೇಳಿ ನೀವು ಹೆಸರನ್ನು ಹೇಳಲ್ಲ ಸಂದೇಶವನ್ನು ಕೇಳಲ್ಲ ಸಂದೇಶವನ್ನು ಬರೆದು ಕಳಿಸ್ತೀರಿ ಅಂದರೆ ಪ್ರಶ್ನೆಯನ್ನು ಕಳಿಸುತ್ತೀರಿ ಸಂದೇಶದ ಮೂಲಕ ಅದನ್ನು ಈ ವೇದಿಕೆಯಲ್ಲಿ ಉತ್ತರ ಕೊಡೋಕ್ಕಾಗಲ್ಲ ಆಗಲ್ಲ ಕೆಲವು ಕಾರಣಗಳಿಂದ ನಾವು ಈ ರೀತಿಯ ನಿರ್ಣಯವನ್ನು ಮಾಡಿದ್ದೀವಿ ಏನು ನೀವು ಧ್ವನಿಪೂರ್ಣವಾಗಿ ಪ್ರಶ್ನೆಯನ್ನು ಕೇಳಬೇಕು ಅಥವಾ ಚಿತ್ರಣದ ಮೂಲಕ ಪ್ರಶ್ನೆಯನ್ನು ಕೇಳಬೇಕು ನೀವು ಬರೆದು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಇಲ್ಲಿ ಉತ್ತರ ಕೊಡೋಕೆ ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಬರೆದು ಪ್ರಶ್ನೆಯನ್ನು ಕೇಳುವುದರಿಂದ ನಾನು ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲ ಇನ್ನು ಎರಡನೇ ಅಂಶ ತಮ್ಮಲ್ಲಿ ಈಗಾಗಲೇ ಹೇಳಿದ್ದೆ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಕಾರಣಗಳು ನನಗೆ ಗೊತ್ತಿಲ್ಲ ಆ ಯಂತ್ರದ ಆ ಮಾಧ್ಯಮದ ಇತಿಮಿತಿಗಳು ನನಗೆ ಗೊತ್ತಿಲ್ಲ ಯಾಕೆ ಹಾಗಾಗುತ್ತೆ ಎಂದು ಗೊತ್ತಿಲ್ಲ ಹತ್ತು ಪ್ರಶ್ನೆಗಳಲ್ಲಿ ಸುಮಾರು ಒಂದು ನಾಲ್ಕೈದು ಪ್ರಶ್ನೆಗಳು ತೆರೆಕೊಳ್ಳೋದೇ ಇಲ್ಲ ಏನೇ ಪ್ರಯತ್ನ ಪಟ್ಟರೂ ಅದು ದಾಖಲಾಗಿಲ್ಲ ಅಂತ ಬರುತ್ತೆ ಇನ್ನೊಂದು ಸಲ ಕಳಿಸಿ ಇಂಥ ಬರುತ್ತೆ ಹೀಗೆ ಬರುತ್ತೆ ಅದಕ್ಕೆ ನಾನು ಉತ್ತರ ಬರೀತೀನಿ ಪಾಪ ಅವರಿಗೆ ಹೀಗಾಗಿ ಬಹಳಷ್ಟು ಪ್ರಶ್ನೆಗಳನ್ನು ನಾನು ವಾಪಸ್ ಇದ್ದೀನಿ ಯಾಕೆಂದರೆ ಪ್ರಶ್ನೆ ಗೊತ್ತಿಲ್ಲ ನನಗೆ ಅಂತಂತ ಅದು ತೆಕ್ಕೊಳ್ಳೋದಿಲ್ಲ ನೀವು ಕಳಿಸಿರತಕ್ಕಂಥ ಸಂದೇಶ ಯಾಕೆ ಅನ್ನೋದು ಕಾರಣವೂ ನನಗೆ ಗೊತ್ತಿಲ್ಲ ಆದ್ದರಿಂದ ದಯಮಾಡಿ ನೀವು ಮತ್ತೊಂದು ಸಲ ಕಳಿಸ್ಬೇಕಾಗತ್ತೆ ಆ ಪ್ರಶ್ನೆಗಳನ್ನು ಈಗ ಸಂಗನ ಬಸವ ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಡೋಣವೇ ನೀವು ಎರಡು ಪ್ರಶ್ನೆಗಳನ್ನು ಕೇಳಿದ್ದೀರಿ ಮೊದಲನೇ ಪ್ರಶ್ನೆ ದೇವರು ಮುನಿಸ್ಕೊಂಡು ಬಿಟ್ಟರೆ ಸಮಾಧಾನ ಮಾಡೋದು ಹೇಗೆ ಎರಡನೇ ಪ್ರಶ್ನೆ ಏನು ದೇವರುಗಳಿಗೆ ಯಾಕೆ ಹಲವಾರು ಹೆಸರುಗಳಿದೆ ಹಲವಾರು ರೂಪಗಳಿದೆ ಅನ್ನೋದು ಪ್ರಮಾಣಪೂರ್ವಕವಾಗಿ ಹೇಳಬೇಕಾಗಿದ್ದರೆ ನಾವು ಒಪ್ಪಿರತಕ್ಕ ನಾವು ನಂಬಿರತಕ್ಕ ಆದರೆ ನೋಡಿಲ್ಲದ ಆದರೆ ಗೊತ್ತಿಲ್ಲದ ಬಹುದೊಡ್ಡ ವಿಷಯ ಅಂದರೆ ದೇವರು ಹೀಗಾಗಿ ದೇವರ ಬಗ್ಗೆ ನೀವು ಪ್ರಶ್ನೆ ಕೇಳಿದಾಗ ನಾನು ಏನು ಸಾಕ್ಷಿಯಾಗಿ ಉತ್ತರ ಕೊಡಲಿಕ್ಕೆ ನಾನು ಯಾವುದಾದ್ರೂ ಶಾಸ್ತ್ರಗ್ರಂಥಗಳಲ್ಲಿಯೋ ಅಥವಾ ಬೇರೆ ಪುಸ್ತಕಗಳಲ್ಲಿಯೋ ಇರತಕ್ಕಂಥದ್ದನ್ನು ನೋಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡಬೇಕು ಇದು ಎಲ್ಲರ ಗಮನಕ್ಕೂ ತರ್ತಾ ಇದ್ದೇನೆ ಆದ್ದರಿಂದ ಈಗ ನೀವು ಕೇಳ್ತಾ ಇರತಕ್ಕಂಥ ಪ್ರಶ್ನೆಗಳು ಎರಡು ಅಗೋಚರವಾದ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಇದಮಿತ್ತಂ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ನೋಡಿ ದೇವರು ಸಿಟ್ಟು ಮಾಡಿಕೊಂಡ್ರೆ ದೇವರಿಗೆ ಯಾವುದೋ ಕಾರಣದಿಂದ ನಮ್ಮ ವಿಷಯದಲ್ಲಿ ಬೇಸರವಾಗಿದ್ದರೆ ಯಾಕಪ್ಪ ಗೊತ್ತಾಯ್ತು ನಿಮಗೆ ದೇವರಿಗೆ ನಿಮ್ಮ ವಿಷಯದಲ್ಲಿ ಬೇಜಾರಾಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಸಂಗನ ಬಸವ ಅವರೇ ನಿಮಗೆ ಹೇಗೆ ಗೊತ್ತಾಯಿತು ಅಂದರೆ ಯಾರೋ ಬೇರೆಯವರು ಹೇಳಿದರು ಅರ್ಚಕರು ಪೂಜಾರಿಗಳು ಜ್ಯೋತಿಷಿಗಳು ನಿಮ್ಮ ಕುಂಡಲಿ ಏನು ನೋಡಿ ಹೇಟ್ರೆ ನಿಮಗೆ ಸ್ವಲ್ಪ ದೇವರದು ಮುನಿಸಿದೆಯಪ್ಪ ಅಂತ ಹೇಳಿದರು ಅವ್ನು ಕೇಳಿ ಹೇಗೆ ಮನಸ್ಸು ಬಂತು ಯಾಕೆ ಮನಸ್ಸು ಬಂತು ಯಾಕೆ ನಾವು ಅವ್ರ ತಾನೇ ಹೇಳ್ತಾಯಿರೋ ನಿಮಗೆ ಮತ್ತು ಅವರೇ ನಿಮಗೆ ಹೇಳ್ತಾರೆ ಪರಿಹಾರ ನೀವು ಹೀಗೆ ಮಾಡಿ ಆ ಪೂಜೆ ಮಾಡಿ ಶಾಂತಿ ಮಾಡಿ ಆ ಯಜ್ಞ ಮಾಡಿ ವ್ರತ ಮಾಡಿ ಅಂತ ಅವರೇ ಹೇಳ್ತಾರೆ ಅಂದರೆ ದೇವರ ಮುನಿಸು ನಿಮ್ಮ ಮೇಲೆ ಆಗಿದೆ ಅಂತ ಯಾರು ಹೇಳುತ್ತಾರೆಯೋ ಅವರೇ ಆ ಹೇಳ್ತಾರೆ ಪರಿಹಾರ ಮಾಡಿ ಅಲ್ಲಿಗೆ ಅವರು ಹೇಳಿದ್ದು ನಿಜವಾದರೆ ಅವರು ಹೇಳಿದ ಪರಿಹಾರವನ್ನು ಮಾಡಿದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗಿಬಿಡತ್ತೆ ಅಲ್ವೇ ಆದರೆ ಸಂಗನ ಬಸವ ಅವರೇ ಒಂದು ವಿಷಯವನ್ನು ದಯವಿಟ್ಟು ದಾಖಲು ಮಾಡಿಕೊಳ್ಳಿ ಯಾವ ದೇವರು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸಿಟ್ಟು ಮಾಡಿಕೊಳ್ಳೋದಿಲ್ಲ ಯಾಕೆ ಅಂದರೆ ಒಂದು ನಿಯಮ ಇದೆ ನೀವು ನೀವು ಮಾಡಿರತಕ್ಕಂತಹ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸಬೇಕು ನೀವು ಮಾಡಿರತಕ್ಕಂಥ ಪುಣ್ಯ ಕಾರ್ಯಗಳಿಂದ ನೀವು ಸುಖಾನ ಅನುಭವಿಸಬೇಕು ಇದು ದೇವರ ನಿಯಮ ದೇವರು ಮುಗ ಹಾಕೋದಕ್ಕೆ ಹೋಗೋದಿಲ್ಲ ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತ ವಿಹು ದೇವ್ರು ಹೇಳ್ತಾನೆ ನನಗೆ ನಿನ್ನ ಪುಣ್ಯ ಬೇಡ ನಿನ್ನ ಪಾಪನೂ ಬೇಡ ಯೋ ನೀನು ಅನುಭವಿಸು ಅಂತ ಆದ್ದರಿಂದ ನೀವೇನು ಮಾಡ್ತೀರಿ ನಿಮಗೆ ತೊಂದರೆಯಾದಾಗ ಯಾರೋ ಜ್ಯೋತಿಷಿಗಳನ್ನು ಕೇಳುತ್ತೀರಿ ಯಾವುದೋ ದೇವರನ್ನು ಹೋಗಿ ಕೇಳ್ತೀರಿ ಅವರು ಹೇಳ್ತಾರೆ ಅವ್ರು ಹೇಳೋಕ್ಕೆ ಅವ್ರದ್ದೇನೋ ಕೆಲವು ಕಾರಣಗಳಿರುತ್ತೆ ಅವ್ರದ್ದೇನೋ ಅಧ್ಯಯನ ಇರುತ್ತೆ ಅದನ್ನು ಮಾಡಿ ಅವ್ರು ಹೇಳ್ತಾರೆ ಹೀಗೆ ಶನ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆಯಪ್ಪ ಕುಜದೋಷ ಹೀಗೆ ಹೀಗೇನೋ ಒಂದು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಹೇಗೆ ಕುಜ ಅಥವಾ ಶನೈಶ್ವರ ನಿಮ್ಮ ಮೇಲೆ ವಕ್ರದೃಷ್ಟಿ ಬೀರಿದ್ದ ನನಗೆ ಗೊತ್ತಿಲ್ಲ ಅವರು ಹೇಳ್ತಾರೆ ಅವರು ಹೇಳಿದ್ದರಲ್ಲಿ ನಿಮಗೆ ನಂಬಿಕೆ ಇದ್ದರೆ ಅವರು ಹೇಳಿದ ಪರಿಹಾರವನ್ನು ನೀವು ಮಾಡಿ ಅಲ್ಲಿ ಮುಗಿತು ಪ್ರಶ್ನೋತ್ತರ ದೇವರು ನಿಮಗೆ ಸಮಾಧಾನ ಪಟ್ಟಿದ್ದಾನೆಯೋ ಅದು ಮತ್ತೆ ನಿಮ್ಮ ಅನುಭವವೇ ಹೇಳಬೇಕು ಆದ್ದರಿಂದ ಹೇಗೆ ತಿಳ್ಕೊಳ್ಳೋದು ಅದಕ್ಕೆ ಗೊತ್ತಿಲ್ಲ ನನ್ನನ್ನು ಕೇಳಿದರೆ ದೇವರು ಸುಮ್ಮ ಸುಮ್ಮನೆ ಮೇಲೆ ಸೆಟ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ಕಷ್ಟ ಬಂದಿದೆಯಲ್ಲ ನೀವು ಏನೋ ತಪ್ಪು ಮಾಡಿದಿರಿ ಕಷ್ಟ ಬಂದಿದೆ ಅನುಭವಿಸ್ಬೇಕು ಮುಗಿಸ್ಬೇಕು ಇನ್ನೆರಡನೇ ಪ್ರಶ್ನೆ ದೇವರಿಗೆ ಹಲವಾರು ಹೆಸರುಗಳು ಯಾಕಿದೆ ಹಲವಾರು ರೂಪುಗಳು ಯಾಕಿದೆ ಅನ್ನೋದು ಪ್ರಶ್ನೆ ಮತ್ತೆ ನೋಡಿ ಈ ಉತ್ತರವನ್ನು ನಾವ್ಯಾರೂ ದೇವರನ್ನು ನೋಡಿಲ್ಲ ನಾವು ಯಾರೂ ದೇವರನ್ನು ನೋಡಿಲ್ಲದೇ ಇರೋ ಕಾರಣದಿಂದ ನಮಗೆ ಕೆಲವು ಕೆಲವು ಮೂರ್ತಿಗಳು ಇಷ್ಟ ಆಗ್ಬಿಡುತ್ತೆ ಹಾಗೆ ಇಷ್ಟ ಆಗುವುದರನ್ನೇ ನಾವು ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಹಾಗೆ ಆರಾಧನೆ ಬಲಿತು 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 ಅದು ದೈವ ಆಗುತ್ತೆ ಅದು ಯಾವುದೇ ದೈವ ಆಗಿರಲಿ ಪ್ರಾರಂಭದ ದೆಸೆಯಲ್ಲಿ ಅದು ಇಷ್ಟ ಆಮೇಲೆ ಪ್ರೀತಿ ಆಮೇಲೆ ನಂಟು ಆಮೇಲೆ ಅದು ದೈವ ಹಾಗೆ ಆಗ್ತಕ್ಕಂಥದ್ದು ಇರತಕ್ಕಂಥದ್ದು ಒಂದೇ ದೈವ ನಮ್ಮ ಜ್ಞಾನ ನಮ್ಮ ಅರಿವು ಅದರ ಖಜಾನೆಯಾಗಿರತಕ್ಕಂಥ ವೇದ ಘೋಷಣೆ ಸತ್ ಏಕಂಸತ್ ವದಂತಿ ಒಂದೇ ಸತ್ಯ ಕಣಪ್ಪ ದೈವ ಅನ್ನುವುದು ಒಂದೇ ನಿಮ್ಮ ಬಸವಣ್ಣನವರೇ ಹೇಳಿದ್ವೆ ದೇವನೊಬ್ಬ ನಾಮ ಹಲವು ಒಬ್ಬನೇ ದೈವ ಹೆಸರುಗಳು ಬೇರೆ ಬೇರೆ ಆದ್ದರಿಂದ ಒಂದೇ ದೈವವನ್ನು ನಾವು ಹಲವಾರು ಹೆಸರುಗಳಿಂದ ಕರೆಯುತ್ತೇವೆ ಹಲವಾರು ರೂಪಗಳಲ್ಲಿ ಪೂಜಿಸುತ್ತೇವೆ ಯಾಕೆ ಅನ್ನೋದು ಪ್ರಶ್ನೆ ಇಲ್ಲ ಅದು ನಿಮ್ಮ ಇಷ್ಟ ದೈವ ಯಾಕೆ ಹಾಗೆ ಬೇರೆ ಬೇರೆ ರೂಪಗಳಲ್ಲಿ ಇಲ್ಲ ನಾವು ದೈವವನ್ನು ಆ ರೀತಿ ಒಪ್ಪಿಕೊಂಡು ಬಿಟ್ಟಿದ್ದೇವೆ ಬೇರೆ ಬೇರೆ ರೂಪದಲ್ಲಿ ಇದು ವೈವಿಧ್ಯಮಯವಾಗಿರತಕ್ಕಂತಹ ಮನಸ್ಸಿಗೆ ಜಗತ್ತಿಗೆ ಸರಿ ತಪ್ಪೇನೂ ಇಲ್ಲ ಒಬ್ಬೇ ದೇವನ್ನ ಒಪ್ಪಿಕೋಬೇಕು ಅನ್ನತಕ್ಕಂಥದ್ದೇನೂ ಇಲ್ಲ ಕೆಲವರು ಸ್ತ್ರೀ ದೇವತೆಯನ್ನು ಇಷ್ಟಪಡ್ತಾರೆ ಕೆಲವರು ಮಾಂಸಭಕ್ಷಕ ದೇವತೆಯನ್ನು ಇಷ್ಟಪಡ್ತಾರೆ ಕೆಲವರು ಘೋರಾಕಾರದ ದೇವತೆಯನ್ನು ಇಷ್ಟಪಡ್ತಾರೆ ಕೆಲವರು ಸೌಮ್ಯ ಸ್ವರೂಪ ಇಷ್ಟಪಡ್ತಾರೆ ಕೆಲವರು ಬರೀ ಬಾಳೆಹಣ್ಣು ತಿನ್ನೋ ದೇವರನ್ನು ಇಷ್ಟಪಡ್ತಾರೆ ಅವರವರ ಕಲ್ಪನೆಗೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರಿಗೆ ಈಶ್ವರ ಕಾಣಿಸ್ತಾನೆ ಅಲ್ವೇ ಶಿವಯೋಗಿ ಅಂತ ಹೇಳಿಕೊಂಡಿದ್ದಾರೆ ಈಗಾಗಲೇ ಅದು ಕಾರಣ ಸಂಗನ ಬಸವ ಅವರೇ ದೈವ ಹಲವಾರು ರೂಪಗಳಲ್ಲಿ ಹಲವಾರು ಹೆಸರುಗಳಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಕಾರಣ ನಾವು ಅಪೇಕ್ಷೆ ಪಡುತ್ತೇವೆ ಅನ್ನುವುದೇ ಕಾರಣ ನಮಸ್ಕಾರ ಗುರುಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಸುಶೀಲಾ ಅಂತ ತಿರುವೇಕೆರೆಯಲ್ಲಿ ವಾಸವಾಗಿದ್ದೇನೆ ನನ್ನ ಪ್ರಶ್ನೆ ಹೀಗಿದೆ ಗಣಪತಿಯನ್ನ ಗಣಪತಿಯ ಹುಟ್ಟಿನ ಬಗ್ಗೆ ಪಾರ್ವತಿ ಗಣಪತಿಯನ್ನು ಸೃಷ್ಟಿಸಿ ತಾನು ಸ್ನಾನ ಮಾಡಲು ಹೋಗುತ್ತಾಳೆ ಎಂದು ಕೇಳಿದ್ದಾನೆ ಕೇಳಿದ್ದೇನೆ ಬಂಡಾಸುರನೊಡನೆ ಯುದ್ಧ ಮಾಡುವಾಗ ಶ್ರೀ ಲಲಿತಾಸದಲ್ಲಿ ಕಾಮೇಶ್ವರ ಮುಖಾಲೋಭ ಕಲ್ಪಿತ ಶ್ರೀ ಗಣೇಶ್ವರ ಎಂದಿರುವುದರಿಂದ ನನಗೆ ಜಿಜ್ಞಾಸೆ ಇದೆ ದಯವಿಟ್ಟು ತಿಳಿಸಿಕೊಡಿ ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ ಯು ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು ಶುಭಮಸ್ತು